ನಮಸ್ಕಾರ ವೀಕ್ಷಕರೇ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ ಆದರೆ ಖಂಡಿತವಾಗಿಯೂ ಇದನ್ನು ನಂಬಲೇಬೇಕು ನಮ್ಮ ಮಾನಸಿಕ ಆಲೋಚನೆಗಳೆಲ್ಲವೂ ಕೂಡ ದೇಹದ ಮೇಲೆ ವ್ಯತಿರಿಕ್ತ ಅಥವಾ ಧನಾತ್ಮಕ ಪರಿಣಾಮಕ್ಕೂ ಕಾರಣವಾಗುತ್ತೆ ಹಾಗಾದರೆ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯದ ನಡುವಿನ ಸಂಬಂಧ ಏನು ಯಾವ ರೀತಿ ಆ ಸಮಸ್ಯೆಗಳಿಂದ ಹೊರಬರಬಹುದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನ ಪೂರ್ವಿ ಜಯರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಪೂರ್ವಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈಗಾಗಲೇ ಸಮೃದ್ಧಿ ಹೀಲಿಂಗ್ ಸೆಂಟರ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದಿರುವಂತಹ ಲಕ್ಷ್ಮಿಯವರು ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಿಯವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಪೂರ್ವಿಯವರೇ ಸಾಮಾನ್ಯವಾಗಿ ಮೇಲ್ಮೇಲೆ ಮಾತನಾಡುವಾಗ ನಂಬೋದಕ್ಕೆ ಆಗದೇ ಇರುವಂತಹ ಮಾತು ಮಾನಸಿಕ ಆರೋಗ್ಯ ಅಥವಾ ಆಲೋಚನೆಗಳು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಅನ್ನುವಂಥದ್ದು ಸೊ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದಿದೆ ಇದು ನೋಡಿ ಯೂಶಲಿ ಯಾರಿಗಾದರೂ ಫಿಸಿಕಲಿ ಏನಾದರೂ ಎಲ್ಮೆಂಟ್ ಇದ್ದರೆ ಅಥವಾ ಏರುಪೇರಿದ್ರೆ ಅಥವಾ ದೈಹಿಕವಾಗಿ ಏನಾದರೂ ನಿಗೂಢವಾದಂಥ ಸಮಸ್ಯೆ ಇದ್ದರೆ ಮಾನಸಿಕವಾಗಿ ಡಿಪ್ರೆಷನ್ನು ಅಥವಾ ರಿಪಿಟೇಟಿವ್ ಆಗಿ ಸಮಸ್ಯೆಗಳು ಬರ್ತಾ ಇದ್ರೆ ಒಂದು ಕಾಮನ್ ಟೆಂಡೆನ್ಸಿ ಏನು ಅಂದರೆ ಸಿಮ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ತಗೋತೀವಿ ಅಂದರೆ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಆ ಸಿಂಪ್ಟಮ್ಸ್ಗೆ ಪೂರಕವಾಗುವಂಥ ಮೆಡಿಸಿನ್ ತಗೋತೀವಿ ತುಂಬ ಜನಕ್ಕೆ ಸಿಮ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ತೊಗೊಂಡಾಗ ಗುಣ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಸುಮಾರು ಜನಕ್ಕೆ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ತಗೊಳ್ಳೋದು ತಾತ್ಕಾಲಿಕವಾಗಿ ಮಾತ್ರ ರೆಮಿಡಿ ಕೊಡುತ್ತೆ ಟೆಂಪ್ರವರಿ ಮಾತ್ರ ರಿಲೀಫ್ ಅನ್ಸುತ್ತೆ ಮೆಡಿಸಿನ್ಸ್ ಅಥವಾ ಟ್ರೀಟ್ಮೆಂಟ್ ನಿಲ್ಸಿದ ತಕ್ಷಣ ಮತ್ತೆ ಇಮಿಡಿಯೇಟ್ಲಿ ಅದು ರೀಬೌನ್ಸ್ ಆಗುವಂತಹ ಪರಿಸ್ಥಿತಿ ಸುಮಾರು ಕೇಸಸ್ ಅಲ್ಲಿ ಬರುತ್ತೆ ಸೊ ಈ ತರ ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾ ಇರೋರು ಟ್ರೀಟ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ಮಾತ್ರ ಚೆನ್ನಾಗಿದ್ವಿ ಅಥವಾ ಸ್ವಲ್ಪ ದಿನ ಚೆನ್ನಾಗಿತ್ತು ಮತ್ತೆ ಮತ್ತೆ ರಿಯಕರ್ ಆಗ್ತಾ ಇದೆ ಅಥವಾ ಕಾರಣ ಗೊತ್ತಾಗ್ತಾ ಇಲ್ಲ ಯಾವುದರಲ್ಲೂ ಸ್ಕ್ಯಾನಿಂಗಲ್ಲಾಗಲಿ ಅಥವಾ ಮೆಡಿಕಲ್ ರಿಪೋರ್ಟ್ಸಲ್ಲಾಗಲಿ ವ್ಯಾಲಿಡ್ ಪ್ರೂಫ್ ಸಿಗ್ತಾ ಇಲ್ಲ ಅದನ್ನು ಸಬ್ಸ್ಯಾನ್ಶಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಆಲೋಚನೆ ಅಥವಾ ಭಾವನೆಗಳು ಇದೆ ಅನ್ನೋದನ್ನ ಒಂದು ಬ್ರಾಡ್ ಮೈಂಡೆಡ್ನೆಸ್ನಲ್ಲಿ ನಾವು ಅನಲೈಸ್ ಮಾಡಬೇಕಾಗತ್ತೆ ಇನ್ಫ್ಯಾಕ್ಟ್ ಪ್ರಪಂಚದಾದ್ಯಂತ ಹಲವಾರು ದೇಶಗಳಲ್ಲಿ ಸುಮಾರು ರಿಸರ್ಚ್ ಸೆಂಟರ್ಸಲ್ಲಿ ಸುಮಾರು ಸೈಂಟಿಸ್ಟ್ಗಳು ಇನ್ಫ್ಯಾಕ್ಟ್ ಅಥವಾ ರಿಸರ್ಚ್ ಮಾಡೋರು ಡಾಕ್ಟರ್ಗಳು ಭಾವನೆಗಳಿಗೂ ಮನಸ್ಸಿಗೂ ಆಲೋಚನೆಗಳಿಗೂ ದೈಹಿಕ ಆರೋಗ್ಯಕ್ಕೂ ಸಂಬಂಧ ಇದೆ ಅನ್ನೋದನ್ನು ವಿತ್ ವ್ಯಾಲಿಡ್ ಪ್ರೂಫ್ ಸಬ್ಸ್ಟೆನ್ಷಿಯೇಟ್ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದಂತಹ ಲೈಬ್ರರಿಗಳನ್ನು ಮಾಡಿದ್ದಾರೆ ರಿಸರ್ಚ್ ಮಾಡಿ ಅದು ಸ್ಟ್ಯಾಟಿಸ್ಟಿಕ್ಸ್ನ ಮತ್ತೆ ಮತ್ತೆ ಪ್ರೊವೈಡ್ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಇದೊಂದು ಹೊಸ ಸ್ಕೂಲ್ ಆಫ್ ಥಾಟ್ ಅಥವಾ ಈ ಹೊಸ ಅಪ್ರೋಚಲ್ಲಿ ಜಾನ್ ಆಂಡ್ರಿಸನ್ ಅನ್ನೋರು ಯು ಎಸ್ ಅವರು ಒಬ್ಬರು ಮೆಡಿಕಲ್ ಡಾಕ್ಟರ್ ಒಂದು ಹೊಸ ಸಬ್ಜೆಕ್ಟ್ ಡೆವಲಪ್ ಮಾಡಿದ್ರು ಅದಕ್ಕೆ ಬಿಹೇವಿಯರಲ್ ಕೈನಿಸ್ ಅಂತ ಕರೀತಾರೆ ಅಂದ್ರೆ ಇದು ಒಂದು ಲೈಫ್ ಎನರ್ಜಿ ಅನಾಲಿಸಿಸ್ ನಮ್ಮ ದೇಹದಲ್ಲಿ ಇರುವಂತಹ ಎನರ್ಜಿ ಹೇಗೆ ಆಲೋಚನೆಗಳಿಗೆ ಸೂಕ್ತವಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಏರುಪೇರಾಗತ್ತೆ ಹೇಗೆ ಒಂದೊಂದು ಭಾವನೆನೂ ಕೂಡ ದೇಹದ ಆರೋಗ್ಯದ ಮೇಲೆ ಅಥವಾ ಒಂದೊಂದು ಅಂಗಾಂಗದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕಂಪ್ಲೀಟ್ ಸಬ್ಜೆಕ್ಟ್ನ ಒಂದು ಡೆವಲಪ್ ಮಾಡ್ತಾರೆ ಇದರಲ್ಲಿ ದೈಹಿಕವಾಗಿ ಯಾವುದಾದ್ರೂ ನಿಗೂಢವಾದ ಅನಾರೋಗ್ಯ ಇದ್ರೆ ಅಥವಾ ಮತ್ತೆ ಮತ್ತೆ ಅನಾರೋಗ್ಯಕರ ಸ್ಥಿತಿಗೆ ಹೋಗ್ತಾ ಇದ್ರೆ ಅಥವಾ ಯಾವುದು ಮೆಡಿಸಿನ್ಸ್ ಅಥವಾ ಯಾವ ಟ್ರೀಟ್ಮೆಂಟು ರೆಸ್ಪಾಂಡ್ ಮಾಡದೆ ಹೋದರೆ ಅಥವಾ ಗೊತ್ತಾಗ್ತಾ ಇಲ್ಲ ಎಲ್ಲ ನಾರ್ಮಲ್ ಬರ್ತಾ ಇದೆ ಹೆಲ್ದಿ ಅಂತ ತೋರಿಸ್ತಾ ಇದೆ ಚಾರ್ಟಲ್ಲಿ ಅಥವಾ ಮೆಡಿಕಲ್ ಅಲ್ಲಿ ಅಂದರೂ ಸಫರ್ ಮಾಡ್ತಾ ಇದೆ ಅಂದರೆ ಯಾವುದೋ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಯಾವುದೋ ಭಾವನೆಯಿಂದ ಎನರ್ಜಿ ಇಂಬ್ಯಾಲೆನ್ಸ್ ಆಗಿ ಈ ಥರ ಆಗಿದೆ ಅನ್ನೋದೊಂದು ಹೊಸ ಜ ಸಬ್ಜೆಕ್ಟ್ನ ಡೆವಲಪ್ ಮಾಡ್ತಾರೆ ಸೊ ಮತ್ತೆ ಮತ್ತೆ ಇಲ್ಲಿ ಒಂದು ಕನ್ಕ್ಲೂಷನ್ ಬರುತ್ತೆ ಏನು ಅಂದರೆ ಮನಸ್ಸಿಗೂ ಭಾವನೆಗಳಿಗೂ ಇಮೋಷನ್ಸ್ಗೂ ದೈಹಿಕ ಆರೋಗ್ಯ ತುಂಬಾ ಕ್ಲೋಸ್ ನೆಟೆಡ್ ಕನೆಕ್ಷನ್ ಖಂಡಿತವಾಗಿಯೂ ಇದೆ ಸುಮಾರು ಜನ ದೈಹಿಕವಾಗಿ ಮಾನಸಿಕವಾಗಿ ತಮ್ಮ ಆಲೋಚನೆಗಳಿಂದಾನೇ ಸಫರ್ ಆಗ್ತಾ ಇರ್ತಾರೆ ಅನ್ಫಾರ್ಚುನೇಟ್ಲಿ ಅವರ ಅರಿವಿಗೆ ಬಂದಿರಲ್ಲ ಸಿಂಪ್ಟಮ್ ಬೇಸ್ ಟ್ರೀಟ್ಮೆಂಟ್ ಮಾಡ್ಕೊಳಕ್ ಹೋಗ್ತಾರೆ ರೂಟ್ ಕಾಸ್ ಸರಿಯಾಗಿ ಗೊತ್ತಿರಲ್ಲ ಮೂಲ ಕಾರಣ ಗೊತ್ತಿಲ್ಲದೆ ಯಾವುದೋ ತೊಂದರೆಗೆ ಏನೋ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಆಗ ತಾತ್ಕಾಲಿಕವಾಗಿ ಚೆನ್ನಾಗಿ ಆಗೋದು ಅಥವಾ ಚೆನ್ನಾಗಿ ಆಗಕ್ಕೆ ಆಗದೇ ಇರೋ ಥರದ್ದು ಪರಿಸ್ಥಿತಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅನ್ಫಾರ್ಚುನೇಟ್ಲಿ ಓಕೆ ಲಕ್ಷ್ಮಿ ಅವರೇ ಯಾವ ರೀತಿ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರಿ ನನಗೆ ಮೂವತ್ತೊಂಬತ್ತು ವರ್ಷದವರೆಗೆ ಐ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದರೆ ಎಲ್ಲ ಕೆಲಸ ಎಲ್ಲ ಎಲ್ಲ ಮಾಡ್ಕೊಂಡಿದ್ದೆ ಈಗ ತ್ರೀ ಇಯರ್ಸಿಂದ ಮಾತ್ರ ತುಂಬ ಪ್ರಾಬ್ಲಮ್ಸ್ ಇದೆ ಅದು ಕೆಲವು ಒಂದು ವರ್ಷದಿಂದ ಇದೆ ಕೆಲವು ಎರಡು ವರ್ಷ ಮೂರು ವರ್ಷ ಆಗಿದೆ ಮೇಯ್ನಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಅದು ಪರ್ಫೆಕ್ಟಾಗಿ ಟ್ವೆಂಟಿ ಫೈವ್ ಡೇಸ್ ಆಗ್ತಾ ಇತ್ತು ಬಟ್ ಈಗ ರೀಸೆಂಟಾಗಿ ಲಾಸ್ಟ್ ಒನ್ ಇಯರಿಂದ ಅದರಲ್ಲಿ ಏರ್ಪೋರ್ ಇದೆ ಅದರಿಂದ ಫುಲ್ ಹೇರ್ ಫಾಲು ಆಮೇಲೆ ಮುಖದಲ್ಲಿ ಪಿಂಪಲ್ಸ್ ಮನ ಮುಖ ಫುಲ್ಲು ಸ್ವೆಲ್ಲಿಂಗು ಆಮೇಲೆ ವೆಯ್ಟ್ ಗೇನು ಇದೆಲ್ಲ ಪ್ರಾಬ್ಲಮ್ ಆಮೇಲೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕೆಟ್ಟ ಯೋಚನೆಗಳು ಮಧ್ಯದಲ್ಲಿ ಎದ್ಬಿಟ್ರೆ ಅವ್ರಿಗೆ ನಿದ್ದೆ ಬರ್ತಾ ಇರಲಿಲ್ಲ ಓಕೆ ಆಲ್ಮೋಸ್ಟ್ ಐ ಮೀನ್ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡ್ತಾ ನಿದ್ದೆನೇ ಬರ್ತಾ ಇಲ್ಲ ಅದೇ ರಿಪಿಟೇಟಿವ್ ಆಗಿ ಅದೇ ಯೋಚನೆ ಬರ್ತಾ ಇತ್ತು ಆಮೇಲೆ ಕಾಲಲ್ಲೆಲ್ಲ ಮಲ್ಕೊಂಡ್ರೆ ರಾತ್ರಿ ಯಾರು ನರ ಹಿಡ್ದು ಎಳ್ದಂಗೆ ಆಗ್ತಾ ಇತ್ತು ತುಂಬ ಪೇನು ಒಂದು ಇಪ್ಪತ್ತು ಸೆಕೆಂಡ್ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಮಗೆ ಅದು ಅವಾಗಲೂ ಎದ್ರು ಅಷ್ಟು ಬೆಳಗ್ಗೆ ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ ಆಮೇಲೆ ಬ್ಲಡ್ ಕ್ಲಾಟ್ ಆಗಿ ಫುಲ್ ಬ್ಲ್ಯಾಕ್ ಆಗಿಬಿಡ್ತಾ ಇತ್ತು ಕಾಲು ಅದು ಏನು ಡಾಕ್ಟರ್ನ ಕೇಳಿದ್ರೆ ಎಲ್ಲ ಸರಿ ಇದೆ ಅಂತ ಇದ್ರು ರಿಪೋರ್ಟ್ಸ್ ಬಟ್ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಆಸಿಡಿಟಿ ಇದೂ ಇತ್ತು ಆಮೇಲೆ ತುಂಬ ಕೋಪ ನನಗೆ ಎಷ್ಟು ಕೋಪ ಅಂದ್ರೆ ಮನೆಯಲ್ಲಿ ಗಂಡ ಮಕ್ಕಳ ಮೇಲೆ ಅವ್ರು ಮಾತಾಡಕ್ ಮುಂಚೆನೆ ಅವ್ರ ಮೇಲೆ ರೇಗ್ತಾ ಇದ್ದೆ ಆಮೇಲೆ ಆಫೀಸಲ್ಲೂ ಅಷ್ಟೇ ಯಾರು ನನ್ನ ಹತ್ರ ಮಾತಾಡಕ್ ಬರ್ತಾನೆ ಇರಲಿಲ್ಲ ಅಷ್ಟು ಕೋಪ ಸೊ ಇದೆಲ್ಲ ಮೇನ್ ಪ್ರಾಬ್ಲಮ್ಸ್ ಇದ್ದಿದ್ದು ನನಗೆ ಸೊ ಈಗ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ರಿಕವರಿ ಆಗಿದ್ದೀನಿ ಅದರಿಂದ ಬಿಕಾಸ್ ಹೆಲ್ತ್ ಪ್ರಾಬ್ಲಮ್ಸ್ ನನ್ ಗೊತ್ತಾಗುತ್ತೆ ಬಟ್ ಈ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಕೋಪ ಅದು ನನ್ನ ದೊಡ್ಡ ಮಗನ ಮೇಲೆ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೆ ಸೊ ಅವನೀಗ ಫಿಫ್ಟೀನ್ ಡೇಸ್ ಇಂದ ನೋಡ್ತಾ ಇದ್ದಾನೆ ಸೊ ಅವ್ನು ಹೇಳ್ತೇನೆ ಸ್ವಲ್ಪ ರಿಕವರಿ ಕಾಣಿಸ್ತಾ ಇದೆ ಅಂತ ಅವನೇ ಹೇಳ್ತೇನೆ ಸೊ ತುಂಬಾ ಖುಷಿ ಆಗುತ್ತೆ ಯಾವ ರೀತಿ ಇಫೆಕ್ಟ್ ಆಗ್ತಾ ಇತ್ತು ಅದು ನಿಮ್ಮ ಫ್ಯಾಮಿಲಿ ಲೈಫ್ ಮೇಲಾಗ್ಲಿ ಸೋಷಿಯಲ್ ಲೈಫ್ ಮೇಲಾಗ್ಲಿ ಯಾರು ಮಾತಾಡಕ್ ಬರ್ತಾ ಇಲ್ಲ ತುಂಬಾ ಭಯ ಪಡ್ಕೋತಾ ಇದ್ರು ಎಸ್ಪೆಷಲಿ ಕೋಪದ ಆಫೀಸ್ ಇಂದ ಯಾರು ಮಾತಾಡ್ತಾನೆ ಇರ್ಲಿಲ್ಲ ನಾನೇ ಹೋಗಿ ಮಾತಾಡ್ತಾ ಇದ್ದೆ ಅವ್ರೇನೋ ಮಾತಾಡ್ ಮತ್ತೆ ಕೋಪ ಬರ್ತಾ ಇತ್ತು ದಟ್ ಇಸ್ ದ ಮೇನ್ ಥಿಂಗ್ ಅದನ್ನ ಫ್ಯಾಮಿಲಿಯಲ್ಲೂ ಅಷ್ಟೇ ನನ್ ಕೋಪ ನೋಡ್ಕೊಂಡು ಮಕ್ಳನ್ನ ಹತ್ರ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಜಾಸ್ತಿ ಅವ್ರ ಅಪ್ಪನ್ ಜೊತೆ ಮಾತಾಡೋದೆಲ್ಲ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿ ನಮ್ಮ ಹಸ್ಬೆಂಡು ಹೇಳ್ದು ಏನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಸೊ ನೀನೆಲ್ಲ ಕರ್ಕೊಂಡೋಗ್ಬಿಟ್ಟು ಏನೋ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಮೇಲೆ ಮೇಡಮ್ ಅವ್ರ ಚಾನೆಲ್ ನೋಡಿಬಿಟ್ಟು ಅದು ಸ್ವಲ್ಪ ರಿಸರ್ಚ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ಐ ಮೀನ್ ಐ ಶುಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಆ್ಯಂಡ್ ಮೈ ಮಾಸ್ಟರ್ ಆಲ್ಸೋ ಯಾಕಂದರೆ ಇದರಿಂದ ಹೀ ಸ್ವಲ್ಪ ಹೀಲ್ ಮಾಡಿ ಪೂರ್ವ ಜನ್ಮದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ವಿಚ್ ಎಸ್ ಕ್ಯಾರಿಡ್ ಓವರ್ ಸೊ ಅದನ್ನು ಹೀಲ್ ಮಾಡಿದ್ದಾರೆ ಐ ಥಿಂಕ್ ಐಲ್ ಬಿ ಪರ್ಫೆಕ್ಟಿ ರೈಟ್ ಮೇ ಬಿ ಇವಾಗ ಯಾಕಂದರೆ ಪಾಸಿಟಿವ್ ಎನರ್ಜಿ ಹೇಗೆ ತುಂಬಿಸ್ಕೊಳ್ಳೋದು ನನ್ನಲ್ಲಿ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಆಮ್ ಟ್ರೈಯಿಂಗ್ ದಟ್ ಆ್ಯಂಡ್ I think I'll be alright. ಹ್ಮ್ ಎಸ್ ಪೂರ್ವಿಯವರೇ ಮಾನಸಿಕ ಆಲೋಚನೆಗಳು ಮಾನಸಿಕವಾಗಿ ಮನುಷ್ಯನನ್ನ ಕುಬ್ಜನನ್ನಾಗಿ ಮಾಡ್ಬಿಡುತ್ತೆ ಅಥವಾ ಡಿಪ್ರೆಷನ್ಗೆ ತಳಬಿಡುತ್ತೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಆದ್ರೆ ಲಕ್ಷ್ಮಿಯವರ ಕೇಸನ್ನೇ ತಗೊಳ್ಳೋದಾದ್ರೆ ಕಾಲಲ್ಲಿ ನರಗಳು ಹೆತ್ತಗಟ್ಟುವಂತಹದ್ದು ಅಥವಾ ಎಳದಂತಹ ಅನುಭವಗಳು ಯಾವ ರೀತಿ ಇಫೆಕ್ಟ್ ಆಗುತ್ತೆ ನೋಡಿ ತುಂಬಾ ಮಿಸ್ಟೀರಿಯನ್ಸ್ ಅನ್ಸುತ್ತೆ ಕೆಲವೊಂದು ಸಿಂಪ್ಟಮ್ಸ್ ಅವರು ಹೇಳ್ತಾ ಇದ್ರು ರಾತ್ರಿ ಕಾಲಲ್ಲಿ ಏನೋ ನರ ಎಳ್ದಂಗ ಆಗ್ತಾ ಇತ್ತು ಅಥವಾ ರಾತ್ರಿ ಎಲ್ಲ ನನಗೆ ಕೆಟ್ಟ ಆಲೋಚನೆ ರಾತ್ರಿ ಮಾತ್ರ ಬರ್ತಾ ಇತ್ತು ಅಂತ ಸೊ ಕೆಲವೊಂದು ಸಿಂಟಮ್ಸ್ ನಮ್ಗೆ ಕೇಳಿದ್ರೆ ಅರ್ಥ ಆಗದೇ ಇರೋ ಥರದ್ದು ಪಾಪ ಕೆಲವರು ಸಫರ್ ಆಗ್ತಾ ಇರ್ತಾರೆ ಅಂದ್ರೆ ಫ್ಯಾಮಿಲಿ ಫಾರ್ ಎಕ್ಸಾಂಪಲ್ ಈ ತರ ನಂಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿರಲ್ಲ ಎಷ್ಟೋ ಜನಕ್ಕೆ ಅಥವಾ ಹಾಸ್ಯಾಸ್ಪದವಾಗಿ ತಗೋತಾರೆ ಅದೇ ರೂಮಲ್ಲಿ ನಮ್ಗೆ ಏನು ಹೇಳೋಲ್ಲ ನಿಮ್ ಮಾತ್ರ ಆಗುತ್ತಾ ಅಂತ ಹೇಳೋದು ಅಥವಾ ಇನ್ನೂ ವಸ್ಟ್ ಏನು ಅಕಸ್ಮಾತ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದ್ರೆ ನೋ ಬಡಿ ವಿಲ್ ಟ್ರಸ್ಟ್ ಯು ಸೊ ಆ ತರ ಮಿಸ್ಟೀರಿಯಸ್ ಆದಂತಹ ಸಮಸ್ಯೆಗಳು ಬರಕ್ ಸಾಧ್ಯ ಇದೆ ಇದು ಪ್ರಾಬ್ಲಮ್ ಏನು ಅಂದ್ರೆ ಫಿಸಿಕಲ್ ಬಾಡಿಲಿ ತೊಂದರೆ ಇರಲ್ಲ ಅದು ನಮ್ಮ ಇಮೋಷನ್ಸ್ ಅಲ್ಲೋ ಭಾವನೆಗಳಲ್ಲೋ ಆಲೋಚನೆಗಳಲ್ಲೋ ತೊಂದರೆ ಇದ್ದಾಗ ಫಿಸಿಕಲಿ ಎವ್ರಿಥಿಂಗ್ ಸೀಮ್ಸ್ ಟು ಬಿ ಫಿಟ್ ಅಂಡ್ ಫೈನ್ ನಾರ್ಮಲ್ ದೋರಿಂಗ್ ಫಿಸಿಕಲ್ ಕ್ರಾನಿಕ್ ಹೆಡ್ಕೋ ಅಥವಾ ಸ್ಟಮಕ್ ಪೇನ್ ಅಥವಾ ಇಂಡೈಜೆಷನ್ ಆಗಿರ್ಬೋದು ಅಥವಾ ಅಲರ್ಜಿ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಸತಿ ಒಂದೊಂದ್ ಕಡೆ ನೋವಾಗೋದಾಗಿರ್ಬೋದು ಫಿಸಿಕಲಿ ಸಫರ್ ಆಗ್ತಾ ಇರ್ತಾರೆ ಬಟ್ ಅದನ್ನ ವ್ಯಾಲಿಡೇಟ್ ಮಾಡಕ್ ಆಗ್ತಾ ಇರಲ್ಲ ಇನ್ಫ್ಯಾಕ್ಟ್ ಇದೇ ರೀತಿಯಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ಲೈಫ್ ಎನರ್ಜಿ ಅನಾಲಿಸಿಸ್ ಅಂತ ಒಂದು ಮಾಡ್ತಾರೆ ಆಗ ದೈಹಿಕವಾಗಿ ಹೇಗೆ ಮಾನಸಿಕ ಆಲೋಚನೆಗಳು ವೇರಿ ಮಾಡುತ್ತೆ ನಮ್ಮ ಎನರ್ಜಿಯನ್ನು ಅಥವಾ ನಮ್ಮ ಆರೋಗ್ಯವನ್ನು ಅನ್ನೋದನ್ನ ಒಂದು ಸ್ಟಾಟಿಸ್ಟಿಕ್ಸ್ ಡೆವಲಪ್ ಮಾಡ್ತಾರೆ ಅದನ್ನ ಬ್ರೀಫ್ ಆಗಿ ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ ಒಂದು ಮ್ಯಾಪ್ ಆಫ್ ಕಾನ್ಷಿಯಸ್ನೆಸ್ ಅಂತ ಒಂದು ಚಾರ್ಟ್ನ ಡೆವಲಪ್ ಮಾಡ್ತಾರೆ ಆ ಸೈನ್ಸ್ ಪ್ರಕಾರ ಅದ್ರ ಪ್ರಕಾರವಾಗಿ ಹೇಗೆ ನಾವು ಪೀಸ್ಫುಲ್ ಆ್ಯಂಡ್ ಪರ್ಫೆಕ್ಟ್ ಆಗಿದ್ರೆ ನಮ್ಮ ಎನರ್ಜಿ ಅಥವಾ ಕಾನ್ಷಿಯಸ್ನೆಸ್ ಅಲ್ಲಿರುವಂಥ ಎನರ್ಜಿ ಲೆವೆಲ್ ಹೇಗೆ ಸುಮಾರು ಸಿಕ್ಸ್ ಹಂಡ್ರೆಡ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಇರುತ್ತೆ ಹಾಗೇ ನಿಧಾನವಾಗಿ ಒಂದೊಂದೇ ಬಿಹೇವಿಯರ್ ನಾವು ಅಬ್ಸರ್ವ್ ಮಾಡ್ತಾ ಬಂದ್ರೆ ಹಾರ್ಮೋನಿಯಸ್ ಆಗಿದ್ದಾಗ ಹೇಗೆ ಎನರ್ಜಿ ಇರುತ್ತೆ ನಮ್ಮ ಭಾವನೆ ಹೇಗಿರುತ್ತೆ ಅಥವಾ ನಾವು ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಚರಿ ಲೆವೆಲ್ ಏರುಪೇರ್ ಆದಾಗ ಹೇಗೆ ನಮ್ಮಲ್ಲಿ ಏರುಪೇರ್ ಆಗುತ್ತೆ ಈ ತರ ಒಂದು ಸಂಪೂರ್ಣವಾದ ಚಾರ್ಟ್ ಅನ್ನ ಡೆವಲಪ್ ಮಾಡ್ತಾರೆ ಹೇಗೆ ನಾವು ಕೋಪದಲ್ಲಿ ಇದಾಗ ಆಂಗೈಟಿಲ್ ಇದ್ದಾಗ ನಮ್ಮ ಎನರ್ಜಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಬಂದ್ಬಿಡುತ್ತೆ ಫುಲ್ ಬ್ಲಿಸ್ಫುಲ್ ಆನಂದಕರವಾದ ತೃಪ್ತಿಕರವಾದ ಸ್ಥಿತಿಲಿ ಇದ್ದಾಗ ಆಲ್ಮೋಸ್ಟ್ ತೌಸಂಡ್ ಟು ಸೆವೆನ್ ಹಂಡ್ರೆಡ್ ಇರುತ್ತೆ ನಮ್ಮ ಎನರ್ಜಿ ಲೆವೆಲ್ ಅಂದ್ರೆ ಇದನ್ನ ಎನರ್ಜಿ ಮೀಟರ್ ಅಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಮೀಟರ್ ಅಂತ ಕರೀತಾರೆ ಅಂದ್ರೆ ನಮ್ಮಲ್ಲಿರುವಂತಹ ಪ್ರಾಣಾಶಕ್ತಿಯನ್ನು ಅನಲೈಸ್ ಮಾಡುವಂತಹ ಒಂದು ಮಷಿನರಿ ಒಂದು ಸೊಫಿಸ್ಟಿಕೇಟೆಡ್ ಪ್ರೊಸೀಜರ್ ಅದು ಅದನ್ನು ಅನಲೈಸ್ ಮಾಡಿದಾಗ ಹೇಗೆ ಒಬ್ಬ ಮನುಷ್ಯ ಆತನ ಆಲೋಚನೆಗಳಿಂದ ದೈಹಿಕವಾಗಿ ಸಫರ್ ಆಗ್ತಾನೆ ಹೇಗೆ ಕೋಪ ಮಾಡ್ಕೊಂಡಾಗ ಅವ್ರು ಹೇಳ್ತಾ ಇದ್ರು ಚಿಕ್ಕ ಚಿಕ್ ವಿಶಿಕ್ ಕೋಪ ಫ್ರಸ್ಟ್ರೇಟ್ ಆಗ್ತಾ ಇತ್ತು ಅಂತ ಅವ್ರ ಆಂಗ್ಸೈಟಿ ಫಿಯರ್ ಅವ್ರಿಗೆ ಎಷ್ಟೊಂದು ಮಾನಸಿಕ ತೊಂದರೆಗಳನ್ನು ಕೊಟ್ಟಿತ್ತು ಪಿಂಪಲ್ಸ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ಇದು ವಿಚಿತ್ರ ಅನ್ಸುತ್ತೆ ಅದಂಗೆ ಹೌ ಇಸ್ ಇಟ್ ರಿಲೇಟೆಡ್ ಅಂತ ನಮ್ಗೆ ಅನ್ನಿಸ್ಬೋದು ಬಟ್ ಯಾವಾಗ ಅವರು ಕಾನ್ಷಿಯಸ್ಲಿ ಅದ್ರ ಬಗ್ಗೆ ಗಮನ ಇಟ್ಟು ಮತ್ತೆ ಕಾಮ್ಫುಲ್ ಆಗಿರುವಂತಹ ಮನಸ್ಥಿತಿಗೆ ಹೋದ್ರು ಹಾರ್ಮೋನೀಸ್ ಆಗಿರುವಂತಹ ಬ್ಯಾಲೆನ್ಸ್ ಆಗಿರುವಂತಹ ಮನಸ್ಥಿತಿಗೆ ಹೋದ್ರು ಆಟೋಮೆಟಿಕ್ಲಿ ಶಿ ಸ್ಟಾರ್ಟೆಡ್ ನೋಡ್ತೀವಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಟೈಟಿ ಪರ್ಸೆಂಟ್ ಇನ್ ರಿಡಕ್ಷನ್ ಹೇರ್ ಫಾಲ್ ಅವ್ರ ಪಿಂಪಲ್ಸ್ ಅಥವಾ ರಾತ್ರಿ ಹೊತ್ತು ಅವರಿಗೆ ತುಂಬಾ ಮಿಸ್ಸೀರಿಯಸ್ ಆಗಿ ಭಯಾನಕವಾಗಿ ಏನೋ ಮೈ ಮೇಲೆ ಬಂದ್ಬಿಟ್ಟಿದೆ ನನಗೆ ಏನೋ ಆಗಿಬಿಟ್ಟಿದೆ ಏನೋ ಆವರಿಸ್ಕೊಂಡಿದೆ ಅನ್ನೋ ಮಟ್ಟಿಗೆ ಅವರು ಸಫರ್ ಆಗ್ತಾ ಇದ್ದಾರೆ ಯೂಶ್ವಲಿ ನಾವು ಈ ತರದ ಒಂದು ಸಿಂಟಮ್ಸ್ ಬಂದಾಗ ಏನೋ ನೆಗೆಟಿವ್ ಎನರ್ಜಿ ಬಂದಿರಬಹುದು ಅಥವಾ ಮೈಗೆನೋ ಬಂದ್ ಸೇರ್ಕೊಂಡ್ಬಿಟ್ಟಿರ್ಬೋದು ಆ ಭಯ ಆಗುತ್ತೆ ಇನ್ನು ಕೆಲವರಿಗೆ ದೇವಸ್ಥಾನಕ್ಕೆ ಹತ್ರ ಹತ್ರ ಹೋಗ್ತಾ ಇದ್ದಾಗ ವಲ್ಗರ್ ಥಾಟ್ಸ್ ಜಾಸ್ತಿ ಆಗೋದು ಅಥವಾ ಎಲ್ಲಾದ್ರೂ ಒಳ್ಳೆ ಕಡೆ ಸೆಲೆಬ್ರೇಷನ್ ಗೋ ಪಾರ್ಟಿಗೊಂಪಲ್ ಗೋ ಅಥವಾ ಪಾಸಿಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗೇನೆ ತುಂಬ ವಿಚಿತ್ರವಾಗಿ ಮೈ ಕೈ ನೋವು ಹಿಂಸೆ ತೊಂದರೆ ಜಾಸ್ತಿ ಆಗೋದು ಈ ತರದಲ್ಲ ಆಗುತ್ತೆ ಅದನ್ನ ನಾವು ವ್ಯಾಲಿಡೇಟ್ ಮಾಡೋಕ್ಕಾಗಲ್ಲ ಅಥವಾ ಪ್ರೂವ್ ಮಾಡೋಕ್ಕಾಗಲ್ಲ ಅಥವಾ ಬೇರೆಯವ್ರು ತೋರಿಸ್ಕೊಳಕಾಗಲ್ಲ ಯಾಕಂದ್ರೆ ಮನಸ್ಸು ಅಷ್ಟು ಇರುತ್ತೆ ಸೊ ಇಟ್ ಮೈಟ್ ಲೀಡ್ ಇನ್ ಟು ಅ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಎಕ್ಸಾಕ್ಟ್ ಆಗಿ ಇದೇ ಸಿಂಟಮ್ ಅಂತ ಹೇಳಕ್ಕಾಗಲ್ಲ ಇವ್ರ ಕೇಸಲ್ಲಿ ಆ ತರದ್ದು ಒಂದು ಮಿಸ್ಟೀರಿಯಸ್ ಆದಂತ ಸಿಮ್ ಇತ್ತು ತ್ರೀ ಫೋರ್ ಇಯರ್ಸ್ ಇಂದ ಅನ್ಸುತ್ತೆ ಸೊ ಇನ್ನು ಕೆಲವ್ರ ಕೇಸಲ್ಲಿ ಕೆಲವರು ಥರ್ಟಿ ಫಾರ್ಟಿ ಇಯರ್ಸ್ ಸಫರ್ ಆಗಿರೋರು ಎಷ್ಟೋ ಜನ ಇದಾರೆ ಅವ್ರ ಮನಸ್ಸಿನ ಆಲೋಚನೆಗಳನ್ನ ಚೇಂಜ್ ಮಾಡಿದಾಗ ಆಟೋಮೆಟಿಕ್ಲಿ ದಟ್ ವಿಲ್ ಹಾವ್ ಇಂಪ್ಯಾಕ್ಟ್ ಒಂದು ಫಿಸಿಕಲ್ ಬಾಡಿ ಸಾಮಾನ್ಯವಾಗಿ ನೀವೇ ಹೇಳೋದ ಹಾಗೆ ಇಂಥದ್ದೇ ಲಕ್ಷಣ ಇರುತ್ತೆ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಒಂದು ನಾರ್ಮಲ್ ಲೈಫ್ಗೂ ಕೂಡ ಅಥವಾ ಈ ರೀತಿಯ ಗೊಂದಲಗಳಿಗೂ ವ್ಯತ್ಯಾಸ ಅಂತೂ ಖಂಡಿತ ಇದ್ದೇ ಇರುತ್ತೆ ಸೊ ನಮ್ಮಲ್ಲಿ ನಾವೇ ಕಂಡುಕೋಬೇಕು ಅಂತ ಯಾರಾದ್ರೂ ಅಂದ್ಕೊಂಡ್ರೆ ಯಾವ ರೀತಿ ಲಕ್ಷಣಗಳನ್ನ ಅವರು ಗಮನಿಸಬೇಕಾಗುತ್ತೆ ಸೂಕ್ಷ್ಮವಾಗಿ ನೋಡಿ ಯೂಶಲಿ ಈ ತರ ನನ್ನಲ್ಲಿ ಎನರ್ಜಿ ಡಿಪ್ಲೀಟ್ ಆಗಿದೆ ಅಥವಾ ನೆಗೆಟಿವಿಟಿ ಜಾಸ್ತಿ ಆಗಿದೆ ಅಥವಾ ಪ್ರಾಣಾಶಕ್ತಿ ಕಮ್ಮಿ ಆಗ್ತಾ ಇದೆ ಅನ್ನೋರು ಅಥವಾ ಆಲೋಚನೆಗಳಿಂದ ನನ್ನಲ್ಲಿ ಏನೋ ತೊಂದರೆ ಆಗ್ತಾ ಇದೆ ನನ್ನ ಭಾವನೆಗಳೇ ನನ್ನ ಪೊಟೆನ್ಶಿಯಲ್ ನ ಡಿಟೆನರೇಟ್ ಮಾಡ್ತಾ ಇದೆ ಅಂತ ಏನಾದ್ರೂ ಅನ್ಸಿದ್ರೆ ಸಿಂಪ್ಟಮ್ಸ್ ನೀವು ಕರೆಕ್ಟ್ ಹೇಳಿದಾಗೆ ನಾವು ಅನಲೈಸ್ ಮಾಡ್ಕೋಬೇಕಾಗತ್ತೆ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ ಬಿಕಾಸ್ ಪೂರ್ತಿ ಎಕ್ಸಾಂಪಲ್ಸ್ ಹೇಳೋದು ಕಷ್ಟ ಆಗುತ್ತೆ ಒಬ್ಬೊಬ್ಬ ಇಂಡಿವಿಜುವಲ್ಗೂ ಒಂದೊಂದ್ ತರ ಕಾಡ್ತಾ ಇರಬಹುದು ಯೂಶ್ವಲಿ ಒಂದೊಂದ್ಸತಿ ಒಂದೊಂದ್ ಕಡೆ ನೋವಾಗೋದು ಒಂದ್ಸತಿ ಸೊಂಟ ನೋವು ಒಂದ್ಸತಿ ಭುಜ ನೋವು ಬರುತ್ತೆ ಒಂದ್ಸತಿ ತಲೆನೋವು ಬರುತ್ತೆ ಕೆಲವರಿಗೆ ತುಂಬಾ ಅಕ್ಯೂಟ್ ಪೇನ್ ಅವರು ಹೇಳಿದ್ರು ಟ್ವೆಂಟಿ ಸೆಕೆಂಡ್ಸ್ ತುಂಬಾ ತೀವ್ರವಾಗಿ ಎಳ್ದಂಗೆ ಆಗ್ತಾ ಇತ್ತು ಆ ಟೈಮಲ್ಲಿ ನಂಗೆ ತಡ್ಕೊಳಕ್ ಅಂತ ಆ ತರ ಕೆಲವರಿಗೆ ಅಕ್ಯೂಟ್ ಹ್ಯಾಮರಿಂಗ್ ತರ ಅನ್ಸೋದು ತಲೆಯಲ್ಲಿ ಅಥವಾ ಹೊಟ್ಟೆ ಏನೋ ಯಾರೋ ಕೈ ಹಾಕಿ ಕಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹಿಂತಾ ಇದ್ದಾರೆ ಅನ್ಸುತ್ತೆ ಒಂದು ಅರ್ಧ ಗಂಟೆ ಒಂದ್ ಅವರ್ ಆದ್ಮೇಲೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಕೆಲವರು ಏನಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಾಗ ಅಥವಾ ನಾನು ಸಿಂಗರ್ ನಾನು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಹೆಂಗೆಂಗೋ ಆಗೋಗುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಮೇಲೆ ಅದು ಫೇಲ್ಯೂರ್ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಕೆಲವರು ಸೆಲ್ಫ್ ಡಿಗ್ರೇಡೇಷನ್ ಮಾಡ್ಕೋತಾರೆ ಅಂದ್ರೆ ಒಂಥರ ಆಟೋ ಸಜೆಷನ್ ಅಫರ್ಮೇಷನ್ ತರ ಮಾಡ್ಕೊಳ್ತಾರೆ ರಿಪಿಟೇಟಿವ್ ಆಗಿ ನಾನು ಸರಿ ಹೋಗಲ್ಲ ನಾನು ಉದ್ದಾರ ಆಗಲ್ಲ ನನ್ನ ಕೈಲಿ ಈ ಕೆಲಸ ಆಗಲ್ಲ ನಾನು ಹೋದ್ರೆ ಆ ಕೆಲಸ ಗ್ಯಾರಂಟಿ ಹಾಳಾಗುತ್ತೆ ಓ ನಾನು ಖುಷಿ ಆಗಿರೋಕ್ ಆಗದೇ ಇಲ್ಲ ಆತರ ರಿಪಿಟೇಟಿವ್ ಆಗಿ ಸೆಲ್ಫ್ ಅಫರ್ಮೇಶನ್ಸ್ ಮಾಡಿಕೊಳ್ಳೋದಾಗಿರ್ಬೋದು ಅಥವಾ ವಿಪರೀತವಾದ ಕನ್ಫ್ಯೂಷನ್ ಅಂದ್ರೆ ಎಷ್ಟು ಕಯೋಟಿಕ್ ಆಗಿರುತ್ತೆ ಅವ್ರ ಥಾಟ್ಸೆಸ್ ಅಂದ್ರೆ ಯಾವ ಯಾವ್ದು ಎಲ್ಲಿ ಹೇಗೆ ಲಿಂಕ್ ಮಾಡಬೇಕು ಗೊತ್ತಾಗಲ್ಲ ಆತರ ತುಂಬಾ ಜನಕ್ಕೆ ಡಿಸ್ಟರ್ಬ್ ಆಗಿರುತ್ತೆ ಸೊ ಫಿಸಿಕಲಿ ಆರ್ ಮೆಂಟಲಿ ಇಟ್ ಕ್ಯಾನ್ ಎಫೆಕ್ಟ್ ಓಕೆ ಖಂಡಿತವಾಗಿಯೂ ಕೂಡ ಮಾನಸಿಕವಾಗಿ ಆಲೋಚನೆಗಳು ನಮ್ಮನ್ನ ದೈಹಿಕವಾಗಿಯೂ ಕೂಡ ಕುಗ್ಗಿಸ್ತವೆ ಅಥವಾ ಅನಾರೋಗ್ಯಕ್ಕೆ ಈಡು ಮಾಡಿಕೊಡ್ತವೆ ಅನ್ನೋದಕ್ಕೆ ನಂಬುದಕ್ಕೆ ಸಾಧ್ಯವಿಲ್ಲದಂತಹ ಮಾತು ಹಾಗಾದ್ರೆ ಯಾವ ರೀತಿ ಚಿಕಿತ್ಸೆಗಳನ್ನ ನೀಡೋದ್ರ ಮೂಲಕ ಈ ಮಾನಸಿಕ ಸಮಸ್ಯೆಯನ್ನ ನೀಗಿಸಿ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್